ನಾವು ಕಾವ್ಯವನ್ನು ಹಾಕೋದ್ಬೇಕು ನಾನು ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೆ ಜನಮೇ ಜಯ ಮಹಾರಾಜನಿಗೆ ಕುಷ್ಠರೋಗ ಬಂದಿತ್ತು ಅದನ್ನ ವಾಸಿ ಮಾಡಿಕೊಳ್ಳಲಿಕ್ಕೆ ವ್ಯಾಸ ಮಹರ್ಷಿ ಅಪ್ಪಣೆಯ ಮೇರೆಗೆ ಅವನು ಮಹಾಭಾರತ ಕಥೆಯನ್ನು ಕೇಳ್ತಾರೆ ಅಂದ್ರೆ ವೈಶಂಪಾಯನ ಮಹರ್ಷಿ ಮಹರ್ಷಿ ಜನಮೇ ಜಯ ಮಹಾರಾಜನಿಗೆ ಕಥೆಯನ್ನು ಹೇಳ್ತಾರೆ ಅಂದ್ರೆ ನಮ್ಮಲ್ಲಿ ಒಂದು ನಂಬಿಕೆ ಇದೆ ಮಹಾಭಾರತ ರಾಮಾಯಣ ಇಂಥ ಕೃತಿಗಳನ್ನು ಓದಿದರೆ ಕೇಳಿದರೆ ಪುಣ್ಯ ಬರುತ್ತೆ ಸದ್ಗತಿ ಸಿಗುತ್ತೆ ಜೀವನ ಸಾರ್ಥಕ ಆಗುತ್ತೆ ಎರಡು ಮಾತಿಲ್ಲ ಖಂಡಿತ ಆದರೆ ನಾನು ಹೇಳೋದೇನು ಅಂತಂದ್ರೆ ಮಹಾಭಾರತವನ್ನು ಕೇಳಿದ ಮಟ್ಟಿಗೆ ನಿಮಗೆ ಸಾರ್ಥಕ ಆಗುವುದಿಲ್ಲ ಅಲ್ಲಿ ಬರುವ ಮೌಲ್ಯಗಳನ್ನ ನೀವು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಯಾಕೆಂದ್ರೆ ಮಹಾಭಾರತ ಮತ್ತು ರಾಮಾಯಣ ವಿಕಾಸ ಗ್ರಂಥಗಳು ಅವು ಯಾವತ್ತೂ ಕೂಡ ಮುಂದುವರಿತಾ ಇರ್ತವೆ ಆ ಮೌಲ್ಯಗಳನ್ನ ಜೀವನದಲ್ಲಿ ತೊಡಗಿಸಿಕೊಂಡ ಖಂಡಿತವಾಗಿ ನಮ್ಮ ಬದುಕ ಪಾವನ ಆಗುತ್ತೆ ಸಾರ್ಥಕ ಆಗುತ್ತೆ ಯಶಸ್ವಿ ಆಗುತ್ತೆ ಎರಡು ಮಾತಿಲ್ಲ ಹಾಗಾಗಿ ನಾವು ಹಾಗಾಗಿ ಕಾವ್ಯವನ್ನು ಓದಬೇಕು ಅಂತ ನಾನು ಬೈ ಅಪೇಕ್ಷೆ ಪಡ್ತಕ್ಕಂಥ ಇನ್ನು ಮುಂದೆ ಈ ಕಾವ್ಯದ ಒಂದು ಆನಂದ ಏನಿದೆ ರಸಾಸ್ವಾದ ಏನಿದೆ ಸಾಹಿತ್ಯೋಪಾಸನೆ ಕಾವ್ಯೋಪಾಸನೆ ಯಾಕೆ ಮಾಡ್ಬೇಕು ನನ್ಗೆ ಇಷ್ಟವಾದ ಒಂದು ಪದ್ಯ ಹರಿಶ್ಚಂದ್ರ ಕಾವಿದ್ದು ಅದನ್ನ ಈ ಸಂದರ್ಭದಲ್ಲಿ ನಾನು ನಿಮ್ಮ ಮುಂದೆ ಇಡ್ಲಿಕ್ಕೆ ಬಯಸ್ತೇನೆ ಆ ಪದ್ಯ ತುಂಬಾ ಚೆನ್ನಾಗಿದೆ ಕಾವ್ಯ ಮೀಮಾಂಸೆಯಲ್ಲಿ ಇದನ್ನು ವಿಚಿತ್ರ ಮಾರ್ಗ ಅಂತ ಕರೀತಾರೆ ಇದು ಪ್ರೌಢ ಮಾರ್ಗ ಮಹಾಕವಿಗಳಿಗೆ ಮಾತ್ರ ಸಾಧ್ಯ ಇದು ಆ ಪದ್ಯ ಯಾವುದು ತುಂಬಾ ತುಂಬಾ ಇಷ್ಟವಾದ ಪದ್ಯ ನನಗೆ ಪುರದ ಪುಣ್ಯಂ ಪುರುಷ ರೂಪಿಂದ ಹೋಗುತ್ತಿದೆ ಪರಿಜನರ ಭಾಗ್ಯವು ಅಡವಿಗೆ ನಡೆಯುತ್ತಿದೆ ಸಪ್ತ ಶರದಿ ಪರಿವೃತ ದರಿಯ ಸಿರಿಯ ಸೊಬಗು ಅಜ್ಞಾತವಾಸಕ್ಕೆ ಹೋಗುತ್ತಿದ್ದಕ್ಕೂ ಎರಿಯುವ ದೀನಾನಾಥರ ಆನಂದವು ಅಡುಗುತ್ತಿದೆ ವರ ಮುನೀಂದ್ರರ ಯಾಗ ರಕ್ಷಾವಲವು ಅಳಿಯುತ್ತಿದೆ ನಿರುತವೆಂದು ಒಂದಾಗಿ ಬಂದು ನಿಂದು ಜನ ನಿರೆ ಮೊರೆ ಹಿಟ್ಟುದು ಅದ್ಭುತವಾದ ಪದ್ಯ ಇದು ನೀವೆಲ್ಲ ಇದನ್ನು ಬಾಯ್ಪಟ್ಟ ಮಾಡಬೇಕು ಸತ್ಯ ಹರಿಶ್ಚಂದ್ರ ವಿಶ್ವಾಮಿತ್ರನ ಉಪಟಳದಿಂದ ಅಯೋಧ್ಯನ ಬಿಟ್ಟು ಹೋಗ್ತಾ ಇದ್ದಾನೆ ಅಂತಹ ಸಂದರ್ಭದಲ್ಲಿ ಆದ ಒಂದು ಘಟನೆ ಆ ಏನು ಸನ್ನಿವೇಶ ಹೇಗಿತ್ತು ಹ್ಮ್ ಪುರದ ಪುಣ್ಯ ಪುರುಷ ರೂಪಿಂದ ಹೋಗುತ್ತಿದೆ ಜಗತ್ತಲ್ಲಿ ಮಹಾನುಭಾವರು ತೀರ್ಕೊಂಡಾಗ ಅವ್ರ ಜೊತೆಯಲ್ಲೇ ಜಗತ್ತು ಹೊರಟೋಗುತ್ತೋ ಏನೋ ನಾಡು ಹೊರಟೋಗುತ್ತೋ ಏನೋ ಎಲ್ಲಾ ಮೌಲ್ಯಗಳು ಅವ್ರ ಜೊತೆಯಲ್ಲಿ ಹೊರಟೋಗುತ್ತೆ ಅಂತ ನನ್ಗೆ ಗೊತ್ತಿಲ್ಲ ಅದ್ರ ಸತ್ಯ ಹರಿಶ್ಚಂದ್ರ ಹೋಗುವಾಗ ಪುರದ ಪುಣ್ಯ ಪುರುಷ ರೂಪಿಂದ ಹೋಗುತ್ತಿದೆ ಏನ ಆನಂದ ಇದು ಅಯೋಧ್ಯೆಯ ಎಲ್ಲ ಪುಣ್ಯ ಕೂಡ ಹರಿಶನ ಜೊತೆಲಿ ಹೋಗ್ತಾ ಇದೆ ಪರಿಜನರ ಭಾಗ್ಯವು ಅಡವಿಗೆ ನಡೆಯುತ್ತಿದೆ ಪರಿಜನ ಪ್ರಜೆಗಳು ಹಡುವಿಗೆ ನಡೆಯುತ್ತಿದೆ ಪ್ರಜೆಗಳೇ ನಡೀತಾರೆ ಅವರ ಸಕಲ ಸಂಪತ್ತು ಕೂಡ ಹರಿಚಂದ್ರನ ಹಿಂದೆ ಹೋಗ್ತಾ ಇದೆ ಸಪ್ತ ಶರಿದ ಸಾಗರ ಏನಿದೆ ಆ ಸಪ್ತ ಶರದಿ ಭಾಗ್ಯವು ಸಪ್ತ ಶರದಿ ಏಳು ಸಮುದ್ರಗಳಿಂದ ನಿರ್ಮಾಣಗೊಂಡ ಈ ಭೂಮಿ ಸಪ್ತ ಸಾಗರಗಳು ಸಪ್ತ ಶರದಿ ಶರದಿ ಅಂದ್ರೆ ಸಮುದ್ರ ಸಪ್ತ ಏಳು ಈ ಭೂಮಿಯ ಸಿರಿಯ ಸೊಬಗು ಎಲ್ಲವೂ ಕೂಡ ತರಿಯ ಸಿರಿಯ ಸೊಬಗು ಅಜ್ಞಾತವಾಸಕ್ಕೆ ಅಜ್ಞಾತ ಅಂದ್ರೆ ಕಾಣದೇ ಇರ್ತಕ್ಕಂಥ ಏನಿದು ಹ್ಮ್ ಎಷ್ಟು ಅದ್ಭುತವಾಗಿದೆ ಪದ್ಯ ಇಂಥ ಪದ್ಯ ಬರೀಲಿಕ್ಕೆ ಕೆಲವರಿಗೆ ಮಾತ್ರ ಸಾಧ್ಯ ಕುಮಾರವ್ಯಾಸ ಅಂತವರಿಗೆ ಪಂಪ ಅಂತವನಿಗೆ ರಾಘವಂಕ ಅಂತವನಿಗೆ ಹರಿಹರ ಅಂತವರಿಗೆ ನಾನು ಕಾಣೋದು ಬಹಳಷ್ಟು ಮಂದಿ ಇಲ್ಲ ಬೆರಣಿಕೆ ಅಂತ ಕಾಣ್ತದೆ ಎರಿವ ದೀನ ಆನಂದವು ಎರಿವ ಬೇಡುವ ದೀನನಾಥರ ಆನಂದ ಅಡುಗುತ್ತಿದೆ ವರ ಮುನೀಂದ್ರ ಯಾಗ ರಕ್ಷಾಬಲವು ಅಳಿಯುತ್ತಿದೆ ಅಡುಗುತ್ತಿದೆ ಅಳಿಯುತ್ತಿದೆ ಹೋಗುತ್ತಿದೆ ನೋಡಿ ಚೆನ್ನಾಗಿದೆ ಶಬ್ದಗಳು ಪ್ರಯೋಗ ಹ ವರ ಮುನೀಂದ್ರರು ವರ ಅಂದ್ರೆ ಶ್ರೇಷ್ಠ ಮುನೀಂದ್ರರು ಅಂತಂದ್ರೆ ಯಾಗ ಯಜ್ಞಾದಿಗಳನ್ನ ಮಾಡ್ತಕ್ಕಂತ ಆ ಮಹರ್ಷಿಗಳು ಮಹಾನುಭಾವರು ಹ್ಮ ಅವರ ಆನಂದ ಹಡುಗುತ್ತಿದೆ ನಿರುತವೆಂದು ಒಂದಾಗಿ ಬಂದು ನಿರುತ ಅಂದ್ರೆ ಸತ್ಯ ಅಯೋಧ್ಯೆಯ ಜನ ಎಲ್ಲ ಬಂದು ಸತ್ಯ ಹರಿಶ್ಚಂದ್ರನ ಹಿಂಭಾಗದಲ್ಲಿ ನಿಂತ್ಕೊಂಡು ವಿಶ್ವಾಮಿತ್ರನನ್ನ ಬೈಯುತ್ತ ಹರಿಶ್ಚಂದ್ರನ ಹೊಗಳುತ್ತ ದುಃಖ ಪಡ್ತಾರೆ ಅಂತಂದ್ರೆ ಆ ಸನ್ನಿವೇಶ ಸನ್ನಿವೇಶವನ್ನು ನೆನಪಿಸಿಕೊಳ್ಳಿಕ್ ಸಾಧ್ಯ ಇಲ್ಲ ಬಾಯಿ ಪಡೆದುಕೊಳ್ತಾರೆ ಹೊಟ್ಟೆ ಪಡೆದುಕೊಳ್ತಾರೆ ಅಯ್ಯೋ ನಮ್ಮ ಮಹಾರಾಜ ಹೋಗ್ತಾ ಇದ್ದಾರೆ ಅಂತೇಳಿ ಅಂದ್ರೆ ನಾನು ಯಾಕೆ ಮಾತನ್ನು ಹೇಳ್ತೇನೆ ಅಂತಂದ್ರೆ ಒಬ್ಬ ರಾಜ ಹೇಗಿರ್ಬೇಕು ಅನ್ನೋದಕ್ಕೆ ಒಂದು ಮಾದರಿ ಹರಿಶ್ಚಂದ್ರ ಯಥಾ ರಾಜ ತಥಾ ಪ್ರಜೆ ಅಂತ ನಾವು ಬಲ್ಲವರು ಹೇಳ್ತಾರೆ ಖಂಡಿತ ಸತ್ಯ ಒಬ್ಬ ಯಾರೇ ದೊಡ್ಡ ವ್ಯಕ್ತಿ ಆಗಿರ್ತಕ್ಕಂಥವ್ ನಾಡಿನ ಪ್ರಭು ಆಗಿರ್ತಕ್ಕಂಥವ್ನ ದೇಶದ ಪ್ರಭು ಆಗಿರ್ತಕ್ಕಂಥವ್ ಯೋಗ್ಯನಾದರೆ ಇಡೀ ದೇಶ ಇಡೀ ನಾಡು ಆನಂದವಾಗಿರ್ತದೆ ಅನ್ನೋದಕ್ಕೆ ಎಕ್ಸಾಂಪಲ್ ಇದು ಹರಿಶ್ಚಂದ್ರ ಪ್ರಜೆಗಳನ್ನ ತನ್ನ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿಸ್ತಾ ಎಷ್ಟು ಒಳ್ಳೆ ಮಾತು ನೋಡಿ ನಾವು ಬೇರೆಯವರನ್ನ ವಿದ್ಯಾರ್ಥಿಗಳನ್ನ ನಮ್ಮ ಮಕ್ಕಳಿಗಿಂತ ಮಿಗಿಲಾಗಿ ನಾವು ಪ್ರೀತಿಸಿದಾಗ ವಿದ್ಯಾರ್ಥಿಗಳು ನಮ್ಮನ್ನು ಹಚ್ಕೊಳ್ತಾರೆ ನಮ್ಮನ್ನು ಇಷ್ಟಪಡ್ತಾರೆ ನಮಗ್ ಗೌರವ ಕೊಡ್ತಾರೆ ಯಾವಾಗಲೂ ಗೌರವ ಅನ್ನೋದನ್ನ ಡಿಮಾಂಡ್ ಮಾಡೋದಲ್ಲ ಕಮಾಂಡ್ ಮಾಡಬೇಕು ಅಂತ ಮಹಾನ್ ವ್ಯಕ್ತಿ ಆ ವ್ಯಕ್ತಿಯ ಚರಿತ್ರ ಇತಿಹಾಸ ಇಲ್ಲಿ ರಾಘವಂಕ ತುಂಬಾ ಸೊಗಸಾಗಿ ನಿರ್ಮಾಣ ಮಾಡಿದ್ದಾನೆ ಈ ಇವನು ದಾರ್ಶನಿಕ ಸತ್ಯವನ್ನು ಹೇಳ್ತಾನೆ ಅತಿಉುಸುವ ಇತಿ ಎಲೆಯ ಅತಿ ಉಸಿವ ಇತಿ ಒಲಯ ಉಸಿಯ ದಿಹ ವಲಯ ಉನ್ನತ ಏನೋ ಹೇಳ್ತಾನೆ ಅತಿ ಇತಿ ಒಲಯ ಅವನು ಅಸ್ಪೃಶ್ಯ ಉಸಿಯ ದಿಹ ವಲಯ ಉನ್ನತ ಇತಿವರ್ಯ ಜಾತಿ ಅನ್ನೋದನ್ನ ನಾವು ಮಾಡ್ಕೊಂಡಿದ್ದೇವೆ ವಿವೇಕಾನಂದರು ಜಾತಿ ಬಗ್ಗೆ ಏನ್ ಹೇಳ್ತಾರೆ ಮಹಾನುಭಾವ ಜಾತಿ ಅಂದ್ರೆ ವೈವಿಧ್ಯ ಸಂಸ್ಕೃತದಲ್ಲಿ ಜಾತಿ ಅಂತಂದ್ರೆ ವೈವಿಧ್ಯ ಅಂದ್ರೆ ಎಷ್ಟು ಜೀವಿಗಳಿದ್ದಾರೆ ಅಷ್ಟು ಜಾತಿಗಳು ಇವೆ ಜಾತಿ ಅನ್ನೋದು ಇವತ್ತು ನಾವು ಕರೆದ ಹಾಗೆ ಜಾತಿ ಅಲ್ಲ ಮನುಷ್ಯ ಜನ್ಮತಃ ಜಾತಿ ಅಲ್ಲ ಕರ್ಮತಃ ಜಾತಿ ನನ್ನಲ್ಲಿ ಒಳ್ಳೆ ಗುಣ ಇದ್ದರೆ ಸದ್ಗುಣಗಳಿದ್ದರೆ ನಾನು ಮನುಷ್ಯನಾಗಿ ನಡು ನಡವಳಿಕೆಗಳಿದ್ದರೆ ನನಗೆ ಒಳ್ಳೆ ಜಾತಿ ನಾನು ನೀಚನಾದರೆ ಭ್ರಷ್ಟನಾದರೆ ಅಯೋಗ್ಯನಾದರೆ ನಾನು ಕೆಟ್ಟ ಜಾತಿ ಹೀಗಾಗಿ ಇವೆಲ್ಲ ನಾವು ಮಾಡಿಕೊಂಡಿದ್ದೇವೆ ಬಸವಣ್ಣ ಈ ಸಂದರ್ಭದಲ್ಲಿ ಅವನ ವಚನ ನೆನಪಾಗ್ತದೆ ನನಗೆ ನಾವೆಲ್ಲ ಅನ್ನೋದಕ್ಕೆ ಯುವನಾರವ ಯುವನಾರವ ಇವನ ಆರವ ಎನ್ನದಿರಯ್ಯ ಇವನಮ್ಮವ ಯುವನಮ್ಮ ಯುವನಮ್ಮವ ಎನ್ನಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನು ಎಂದೆನ ಎಂದು ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನು ಎಂದೆನಸಯ್ಯ ಬಹಳ ಒಳ್ಳೆ ಮಾತಿದು ವಿದ್ಯಾರ್ಥಿಗಳೇ ನಾನು ಇನ್ನೂ ಕೆಲವು ವಿಷಯಗಳಲ್ಲಿ ಮಾತಾಡ್ಲಿಕ್ಕಿದೆ ಮುಂದಿನ ತರಗತಿಯಲ್ಲಿ ಅದು ಮಾತಾಡ್ಲಿಕ್ಕಿದ್ದೇನೆ ನಮಸ್ಕಾರ